ರಾಜಕೀಯಕ್ಕೆ ಬರಬೇಕು, ಲೋಕಸಭೆಗೆ ನಿಲ್ಲಬೇಕು ಅನ್ನೋ ಒತ್ತಡವಿದೆ, ಆದರೆ ನಾನು ಸದ್ಯಕ್ಕೂ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಅಂತ ಮಂಡ್ಯದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಚುನಾವಣಾ ಸ್ಪರ್ಧೆಯ ಬಗ್ಗೆ ಮಾತನಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಹಲವು ಕ್ಷೇತ್ರಗಳಿಗೆ ಮಂಜುನಾಥ್ ಅವರ ಹೆಸರು ಕೇಳಿಬರ್ತಿದೆ. ಆ ವಿಚಾರವಾಗಿ ಮೌನ ಮುರಿದಿದ್ದಾರೆ. ಲೋಕಸಭೆಗೆ ಸ್ಪರ್ಧೆ ಮಾಡಿ ಅಂತ ಜನ ಒತ್ತಡ ಹಾಕ್ತಿದ್ದಾರೆ, ಆದರೆ ನಾನು ಮಾತ್ರ ಇನ್ನೂ ಸ್ಪರ್ಧೆಯ ಬಗ್ಗೆ ನಿರ್ಧಾರಗಳನ್ನು ಕೈಗೊಂಡಿಲ್ಲ, ಇನ್ನು ನಾನು ಡಿಸಿಷನ್ ಮಾಡಿಲ್ಲ. ರಾಜಕೀಯಕ್ಕೆ ಬರಬೇಕಾ, ಲೋಕಸಭೆಗೆ ನಿಲ್ಲಬೇಕಾ, ಸದ್ಯಕ್ಕೆ ಯಾವುದೇ ನಿರ್ಧಾರ ಇಲ್ಲ. ಹಲವು ಕಡೆ ಜನ ಒತ್ತಡ ಹಾಕ್ತಿದ್ದಾರೆ ಅಂತ ಮಂಜುನಾಥ್ ಮಾತನಾಡಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ತಂದಿದ್ದೀರಿ, ಬದಲಾವಣೆ ತಂದಿದ್ದೀರಿ, ಅದೇ ರೀತಿ ರಾಜಕೀಯಕ್ಕೂ ಬನ್ನಿ, ಸುಧಾರಣೆ ತನ್ನಿ ಅಂತ ಜನ ಒತ್ತಡ ಮಾಡ್ತಾ ಇದ್ದಾರೆ. ಆದರೆ ನಾನಿನ್ನೂ ನಿರ್ಧಾರ ಏನೂ ಮಾಡಿಲ್ಲ ಅಂತ ಮಂಡ್ಯದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ, ಅದಾಗಿದೆ ಕೆಲವು. ಈಗ ನಂದೇನಾಗಿದೆ, ಇದು ಕಾಕತಾಳೀಯ. ಈಗ ಮೊನ್ನೆ ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ ಅಧಿಸೂಚನೆಗಳಿಗಾಯಿತು, ಇವತ್ತಿದಾಯ್ತು, ಈಗ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಅಲ್ಲಿ ನಾನು ಹೋದ ಕಡೆ ಎಲ್ಲ ನೀವು ಅಲ್ಲಿ ನಿಲ್ತೀರಾ ಅಲ್ಲಿ ನಿಲ್ತೀರಾ ಅನ್ನೋ ಇದಕ್ಕೆ ಹೋಗಿದೆ. ಬಟ್ ಇದ್ರ ಬಗ್ಗೆ ಈಗ ನಾ 26 ತಿರ್ಗ ಮೈಸೂರಲ್ಲಿ ಒಂದು ನಾಗರಿಕ ಸನ್ಮಾನ ಇದೆ. ಸೊ ಅದರರ್ಥ ಇನ್ನೂ ಇದ್ರ ಬಗ್ಗೆ ನಾನು ಇನ್ನೂ ಸ್ಪಷ್ಟವಾದಂಥ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ, ನೋಡೋಣ. ಇನ್ನೊಂದು ಚರ್ಚೆ ಆಗ್ತದೆ ಸರ್, ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಏನಾಗಿದೆ, ಜನನೇ ಮಾತಾಡ್ತಾ ಇದ್ದಾರೆ. ಸೊ ಈಗ ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾ ಮಾತಾಡ್ತಾ ಇದೆ, ಮೀಡಿಯಾ ಸುದ್ದಿ ಬಿತ್ತರಿಸ್ತಾ ಇದೆ. ಬಟ್ ನಾನು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿಲ್ಲ. ಫಸ್ಟ್ ಆಫ್ ಆಲ್, ಇದು ಹೋಗಬೇಕಾ ಬೇಡವಾ, ಈ ಕ್ಷೇತ್ರಕ್ಕೆ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಐ ಹ್ಯಾವ್ ನಾಟ್ ಟೇಕನ್ ಎ ಫೈನಲ್ ಡಿಸಿಷನ್.